ರಾಧಾ? ಇಲ್ಲ ರಾಧಾ, ನೀನು ಹೇಳೋದನ್ನು ನಾನು ಕೇಳೋದಕ್ಕಾಗಲ್ಲ, ನಾನು ಹೇಳೋದು ನೀನು ಕೇಳಲೇಬೇಕು. ನೋಡು ರಾಧಾ, ರಾಧಾ ಬೇಡ ಹೇಳ್ತಾ ಇದ್ದೀನಿ. ರಾಧಾ, ನಿನಗೋಸ್ಕರ ನಾನೇನೋ ಒಂದು ಉಡುಗೊರೆ ತಂದಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಕೊಡೋದಕ್ಕಾಗಲ್ಲ. ಆದರೆ ಅದಕ್ಕೆ ಮುಂಚೆ ನಾನು ಹೇಳೋ ಕೆಲಸನ ನೀನು ಮಾಡಬೇಕಾಗತ್ತೆ. ಹೌದಾ? ಸರಿ ರಾಧಾ, ನಾನು ತುಂಬ ಇಷ್ಟಪಟ್ಟು ಮಾಡಿರೋ ಈ ಉಡುಗೊರೆನ ನೀನು ಸ್ವೀಕರಿಸ್ತೀಯಾ? ಸರಿ, ಹಾಗಾದರೆ ನಿನಗೋಸ್ಕರ ನಾನು ತುಂಬ ಇಷ್ಟಪಟ್ಟು ಮಾಡ್ಕೊಂಡು ಬಂದಿರೋ ಪಾಯಸ ಇದು. ಇದರಲ್ಲಿ ನನ್ನ ಪ್ರೀತಿನ ಹಂಚಿದ್ದೀನಿ, ಇದು ನನಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ರಾಧಾ, ನನ್ನನ್ನು ನೀನು ಬಿಟ್ಟು ಹೋಗಲ್ಲ ಅಂತ ಮಾತು ಕೊಡ್ತೀಯ? ರಾಧಂಗೆ ಇನ್ನೊಬ್ಬರ ಜೊತೆ ಮದುವೆ ಆಗೋ ಒಂದು ಸೀನ್ ಬರುತ್ತೆ, ಅದರಲ್ಲಿ ವ್ಯೋಮಾಸುರ ಅನ್ನೋನ ಜೊತೆ ಮಾತಾಡೋವಂಥ ಒಂದು ಸೀನು. ಆವಾಗ ನನ್ನ ನೀನು ಏನಂತ ತಿಳ್ಕೊಂಡಿದ್ಯಾ? ಈ ಊರಿಗೆ ಮುಖ್ಯಸ್ಥರ ಮಗಳೇ ನಾನು, ಊರಲ್ಲಿರೋ ಎಲ್ರಿಗಿಂತ ಸುಂದರಿ ನಾನು, ನನ್ನ ಹತ್ರನೇ ನೀನು ಮಾತಾಡೋಕೆ ಬರ್ತೀಯಾ? ನೋಡು, ನಾನೇನೇ ತಪ್ಪು ಮಾಡಿದ್ರು ನಾಳೆ ನಿಮ್ಮ ಅಪ್ಪ ಅಮ್ಮನ ಮುಂದೆ ನೀನು ಈ ತಪ್ಪುಗಳನ್ನ ಒಪ್ಕೋಬೇಕು. ಸರಿನಾ? ಒಪ್ಕೋತೀಯಲ್ವಾ? ಹೇಳು.